ಬರೀ ಅಂಕಿ ಸಂಖ್ಯೆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡೋದಾದರೆ ನಾವೀಗ ಸುಮಾರು 76 ವರ್ಷಗಳನ್ನು ಸ್ವತಂತ್ರ ಬಂದ ಮೇಲೆ ಮುಗಿಸಿದ್ದೀರಿ ಮತ್ತು ಸುಮಾರು 2 ಪೀಳಿಗೆಗಳು ಕಾಲ ಸರಿದೋಗಿದೆ. 3ನೇ ಪೀಳಿಗೆ ನಿಜವಾಗಲೂ ಕೂಡ ಈಗ ಯುವ ಪೀಳಿಗೆ ಇದ್ದು 3ನೇ ಪೀಳಿಗೆ ಸ್ವಾತಂತ್ರ್ಯ ಬಂದ ನಂತರ ಮತ್ತು ಎಷ್ಟು ದೂರ ಬಂದಿದ್ದೀವಿ ಅಂತಂದರೆ ನಮ್ಮ ಡೆಸ್ಟಿನೇಷನ್ ಏನು ಅನ್ನೋದು ಭಾಳ ಮುಖ್ಯ. ಈಗ ಸ್ವಾತಂತ್ರ್ಯ ಅಂದರೆ ಏನು ಅನ್ನೋದ್ರ ಬಗ್ಗೆನೇ ಬೇರೆ ಬೇರೆ ರೀತಿಯಾದಂಥ ಅರ್ಥಗಳಿದೆ. ಹಾಗೆಯೇ ರಾಷ್ಟ್ರ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿ ಆದಂಥ ವ್ಯಾಖ್ಯಾನಗಳಿದೆ, ಅರ್ಥಗಳಿದೆ. ಈಗ ಒಬ್ಬರಿಗೆ ಬೇಕಾದಂಥ ಒಂದು ರಾಷ್ಟ್ರ ಏನಿದೆ ಆ ಥರದ ರಾಷ್ಟ್ರ ಇನ್ನೊಬ್ಬರಿಗೆ ಬೇಕಿಲ್ಲದೆ ಇರಬಹುದು. ಮತ್ತು ರಾಷ್ಟ್ರೀಯತೆ ಅನ್ನೋದೇ ಒಂಥರ ನಿರಂತರವಾಗಿ ವ್ಯಾಖ್ಯಾನಗಳು ಮರುವ್ಯಾಖ್ಯಾನಗಳಿಗೆ ಒಳಗಾಗ್ತಾ ಬಂದಿದೆ. ನಾವು 20ನೇ ಶತಮಾನದ ಪ್ರಾರಂಭದಲ್ಲಿ ನಾವು ರಾಷ್ಟ್ರ ಅನ್ನುವ ಒಂದು ಕಲ್ಪನೆ ಇತ್ತು, ಅದು ಸ್ವತಂತ್ರ ಬರೋದಕ್ಕೆ ಮುಂಚೆನೇ ಬದಲಾಗ್ತಾನೂ ಹೋಯ್ತು. ಅದು ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಮತ್ತು ಒಂದೇ ಥರದ್ದು ಅಲ್ಲ. ಅದು ಒಂದೇ ಸಂದರ್ಭದಲ್ಲಿ ಹಲವಾರು ರೀತಿಯಾದಂಥ ರಾಷ್ಟ್ರದ ವ್ಯಾಖ್ಯಾನಗಳು ಕೂಡ ಇರಲಿಕ್ಕೆ ಸಾಧ್ಯ. ಸ್ವಾತಂತ್ರ್ಯ ಪೂರ್ವದಲ್ಲೂ ರಾಷ್ಟ್ರ ಎಂಥ ರಾಷ್ಟ್ರ, ಈಗ ಗಾಂಧಿ ಪ್ರಣೀತ ರಾಷ್ಟ್ರ ಅನ್ನೋದು ಬಹುಸಂಖ್ಯಾತರ ಒಲವನ್ನು ಬೆಂಬಲವನ್ನು ಗಳಿಸ್ಕೊಳ್ತು. ಆ ರೀತಿಯಾದಂಥ ಒಂದು ರಾಷ್ಟ್ರ ಇಲ್ಲಿ ರೂಪುಗೊಳ್ಳುವ ಪ್ರಕ್ರಿಯೆ ಪ್ರಾರಂಭ ಆಯಿತು. ರಾಷ್ಟ್ರವಾಗಿ ಪೂರ್ತಿ ರೂಪುಗೊಂಡಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಇದಕ್ಕೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು 1894 ಹೇಳ್ತಾರೆ, ಇಂಡಿಯಾ ಈಸ್ ಎ ನೇಷನ್ ಇನ್ ದಿ ಮೇಕಿಂಗ್ ಅಂತ. ಒಂದು ರಾಷ್ಟ್ರವಾಗುವ ಪ್ರಕ್ರಿಯೆಯಲ್ಲಿದೆ ಅನ್ನೋದು. ಮತ್ತು ನಮ್ಮ ವ್ಯಾಖ್ಯಾನಗಳು ಬದಲಾದ ಹಾಗೆ, ನಮ್ಮ ಅವಶ್ಯಕತೆಗಳು ಬದಲಾದ ಹಾಗೆ ರಾಷ್ಟ್ರದ ಕಲ್ಪನೆ ಕೂಡ ಬದಲಾಗ್ತಾ ಹೋಗ್ತದೆ. ಅದು ರಾಷ್ಟ್ರ ಅನ್ನೋದು ಭಾಳ ಅಮೂರ್ತವಾದಂಥ ಒಂದು ಕಲ್ಪನೆ. ಅದು ಯು ಕೆನಾಟ್ ಡಿಫೈನ್ ಎಕ್ಸಾಕ್ಟ್ಲಿ ಎ ನೇಷನ್ ಟು ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್ ಪೀಪಲ್ ಅಟ್ ಎನಿ ಟೈಮ್. ಅದರಿಂದ ಎಷ್ಟು ದೂರ ಬಂದಿದ್ದೀವಿ ಅಂದರೆ ನಮ್ಮ ನಿರೀಕ್ಷೆಗಳ ಮೇಲೆ. ಆದರೆ ಇಲ್ಲಿ ಒಂದು ವಿಚಾರ ಕೂಡ ನಾವು ಯೋಚನೆ ಮಾಡಬೇಕು. ಯಾಕೆಂದರೆ ನಮಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಮತ್ತು ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡಿದವರು ಅವರಿಗೆ ಒಂದು ಕಾಣಿಕೆ ಅಥವಾ ವಿಷನ್ ಅಂತ ಏನು ಹೇಳ್ತೀವಿ, ಆ ವಿಷನ್ ಇತ್ತು. ಆ ವಿಷನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಭಾರತ ಎಂಥ ರಾಷ್ಟ್ರವಾಗಿ ಸ್ವತಂತ್ರ ರಾಷ್ಟ್ರವಾಗಿ ಒಂದು ಸಾರ್ವಭೌಮ ರಾಷ್ಟ್ರವಾಗಿ ರೂಪುಗೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ನೆಲೆಗಟ್ಟನ್ನು ಫೌಂಡೇಶನ್ನ ನಮ್ಮ ಸಂವಿಧಾನವನ್ನು ಡ್ರಾಫ್ಟ್ ಮಾಡಿದಂಥ ಜನಗಳು ಅದಕ್ಕೆ ಹಾಕ್ಕೊಟ್ಟಿದ್ದಾರೆ. ಮತ್ತು ಅದು ಯಾರೋ ಒಬ್ಬ ವ್ಯಕ್ತಿಯ ಒಂದು ಪಕ್ಷದ ಹೆಸರಿನಲ್ಲಿಲ್ಲ. ನಮ್ಮ ಸಂವಿಧಾನದ ಪೀಠಿಕೆ ಶುರುವಾಗದೇ ವಿ ದಿ ಪೀಪಲ್ ಅಂಥೇಳಿ, ವಿ ದಿ ಪೀಪಲ್ ಅಂತ. ಆದ್ದರಿಂದ ಯಾರೋ ಒಬ್ಬರ ಒಂದು ಪಕ್ಷದ ಸಿದ್ಧಾಂತಕ್ಕೆ ಮಾತ್ರನೇ ಕಟ್ಟುಬಿದ್ದುಬಿಟ್ಟು ನಾವು ರಾಷ್ಟ್ರದ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಷ್ಟು ದೂರ ಬಂದಿದ್ದೀವಿ ಅನ್ನೋದು ಬಹಳ ಸಮಸ್ಯಾತ್ಮಕವಾದಂಥ ಪ್ರಶ್ನೆ. ನಾನು ಹೇಳೋದು ಇಷ್ಟೇ, ಒಬ್ಬ ಚರಿತ್ರೆ ವಿದ್ಯಾರ್ಥಿಯಾಗಿ ಮತ್ತು ಸ್ವಾತಂತ್ರ್ಯೋತ್ತರದಲ್ಲಿ ಹುಟ್ಟಿ ಮತ್ತು ಆದಷ್ಟು ಸಕ್ರಿಯನಾಗಿ ಇದ್ದುಕೊಂಡೇನೆ, ನನಗೆ ಅನಿಸಿರೋದು ನಾವು ಸಾಕಷ್ಟು ದೂರ ಕ್ರಮಿಸಿದ್ದೀವಿ, ಕ್ರಮಿಸಬೇಕಾದದ್ದು ಬಹಳ ಇದೆ. ಈಗ ಉದಾಹರಣೆಗೆ ನಮಗೆ ಅಲ್ಲಿ ಇಲ್ಲಿ ಅಡೆತಡೆಗಳು ಉಂಟಾದರೂ ಕೂಡ ನಮ್ಮ ರಾಷ್ಟ್ರ ಅನ್ನೋದು ಗಟ್ಟಿಯಾಗಿ ನಿಂತಿದೆ ಅಂತ ಹೇಳ್ಬೋದು. ಇದಕ್ಕೆ ಬಹಳಷ್ಟು ಜನರ ಕೊಡುಗೆ ಇದೆ ಮತ್ತು ಅವರ ಒಂದು ಕಾಣಿಕೆ ಇತ್ತು, ಅವರ ಒಂದು ವಿಷನ್ ಇತ್ತು. ದಿ ಐಡಿಯಾ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ಆ ಐಡಿಯಾ ಆಫ್ ಇಂಡಿಯಾ ಒಂದಿತ್ತು. ಸೊ ಅದು ಏನು, ಅದನ್ನು ನಾವು ಮುಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ದೂರ ಕ್ರಮಿಸ್ಕೊಂಡು ಬಂದಿದ್ದೀವಿ. ಮಧ್ಯ ಮಧ್ಯದಲ್ಲಿ ಅಡೆತಡೆಗಳು ಕೂಡ ಅದಕ್ಕೆ ಆಗ್ತಾ ಇದೆ. ಈಗ ಒಳಗಡೆಯೇ ಸಾಕಷ್ಟು ಆಂತರಿಕ ಕ್ಷೋಭೆಗಳು ಉಂಟಾಗ್ತದೆ. ಆಮೇಲೆ ಜಾತಿ ಜಾತಿಗಳ ನಡುವೆ, ಧರ್ಮ ಧರ್ಮಗಳ ನಡುವೆ ನಾವು ಈ ಪೋಲರೈಸೇಷನ್ ಅಂತ ಏನು ಹೇಳ್ತೀವಿ ಅದು ಮಾಡುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ, ನಡೆದಿತ್ತು ಕೂಡ ಹಿಂದೆ.
ಅದರಿಂದ ಸಾಕಷ್ಟು ದೂರ ಕ್ರಮಿಸಿದ್ದೀವಿ ಮತ್ತು ಮೂಲಭೂತವಾಗಿ ಯಾವ ಒಂದು ತಳಹದಿಯನ್ನು ನಿರ್ಮಾಣ ಮಾಡಿಕೊಳ್ಬೇಕು ಒಂದು ರಾಷ್ಟ್ರ ಕಟ್ಟೋದಕ್ಕೆ ಅದರ ಫೌಂಡೇಶನ್ನನ್ನು ಸಾಕಷ್ಟೇ ಬುದ್ಧಿವಂತರು ಮತ್ತು ನಿಸ್ವಾರ್ಥದಿಂದ ಈ ದೇಶಕ್ಕಾಗಿ ದುಡಿದಂಥ ಜನಗಳು ಅದನ್ನು ಹಾಕಿದ್ದಾರೆ. ಅದರ ಮೇಲೆ ನಾವು ಬೇರೆ ಬೇರೆ ರೀತಿಯಾದಂಥ ಮಹಡಿಗಳನ್ನು ಮಹಲುಗಳನ್ನು ಮತ್ತು ಜನಕ್ಕೆ ಅನುಕೂಲವಾಗುವಂಥ ಯೋಜನೆಗಳನ್ನು ರೂಪಿಸಿಕೊಂಡವನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಜಿಎನ್ಟಿ ಪರ್ ಹುನರ್ ಕಾ ಮೇಲಾ आम लोगों के खास टैलेंट के लिए शानदार मंच आपके पास है. आम से खास बनने का बेहतरीन मौका. बनाइए अपने हुनर का वीडियो और व्हाट्सएप कीजिए हमें इस नंबर पर 7669586865. तो दिखाइए दुनिया को दम, बनिए जीएनटी शो स्टॉपर.